ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಇವತ್ತು ಬರೀ ಇವಾಗ ಬರಬೇಕು ತಾಕತ್ತಿದ್ರೆ ವಿದ್ಯುತ್ ಬರಲಿಲ್ಲ. ಇಲ್ಲಿ ರೈತರಿಗಂತೂ ಭಾರಿ ನರಕ ಆಗ್ಬಿಟ್ಟಿದೆ. 5 ವರ್ಷದಿಂದ ಹಿಂಗೆ ಕಾಲು ತಳ್ಕೊಂಡು ಬರ್ತಾ ಇದ್ರೆ ಅಲ್ಲಿ ಜನಗಳು ಉಗಿತಾವ್ರೆ. ಇದು 2006 ಶ್ರೀನಿವಾಸ ಗೌಡರ ಪೀರಿಯಡ್ ಅಲ್ಲಿ ರೋಡ್ ಆಗಿದ್ದು. ಒಂದ್ಸರಿ ಸ್ವೆಟರ್ಗಳು ಕೊಟ್ಟನು ಯಾ ಮಾರ್ಸೆ ಓಟ್ ಗ್ಲಾಸ್ಕೊಂಡು ಹೊಟ್ಟೋದ್ನು, ಒಂದ್ಸರಿ ಸೀರೆಗಳು ಕೊಟ್ಟನು ಯಾ ಮಾರ್ಸೆ ಓಟ್ ಗ್ಲಾಸ್ಕೊಂಡು ಹೊಟ್ಟೋದ್ನು. ಕಾಲ ನೋವಾತತೆ ಸರ್. ಬಸ್ಸು ನ್ಯಾವಾಗ ಬರಲ್ಲ ಸರ್, ಗಾಡಿಗಳು ನ್ಯಾವಾಗ ಬರಲ್ಲ ಸರ್, ರಸ್ತೆನೂ ಸರಿಯಾಗಿಲ್ಲ ಸರ್. ಒಂದ್ಸರಿ ಸ್ವೆಟರ್ಗಳು ಕೊಟ್ಟನು ಯಾ ಮಾರ್ಸೆ ಓಟ್ ಗ್ಲಾಸ್ಕೊಂಡು ಹೊಟ್ಟೋದ್ನು, ಒಂದ್ಸರಿ ಸೀರೆಗಳು ಕೊಟ್ಟನು ಯಾ ಮಾರ್ಸೆ ಓಟ್ ಗ್ಲಾಸ್ಕೊಂಡು ಹೊಟ್ಟೋದ್ನು. ನಾನು ಆ ಊರಿಗೆ ಏನು ಮಾಡಲ್ಲ, ನನ್ನ ಅಭಿವೃದ್ಧಿ ಎಂದರೆ ಅದು ನನಗೆ ಮತ ನೀಡಿದವರಿಗೆ ಮಾತ್ರ. ಮತ ನೀಡಿಲ್ವಲ್ಲ, ಹಾಗಾದ್ರೆ ನನ್ನ ಆಸ್ತಿ ಮಾರಿ ನಿಮ್ಮ ಊರಿಗೆ ಒಳಿತು ಮಾಡ್ಬೇಕಷ್ಟೇ. ಈ ಮಾತುಗಳು ಕೇಳಿ ಬಂದದ್ದು ಇದೇ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ನೀಲಕಂಠಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಬಾಯಿ ಮಾತಾಗಿದೆ. ಇದು 2006 ಶ್ರೀನಿವಾಸ ಗೌಡರ ಪೀರಿಯಡ್ ರೋಡ್ ಆಗಿದ್ದು, ನಾವಾಡದಲ್ಲಿ ಆಗಿದ್ದು. ಆದ್ರೆ ಇದುವರೆಗೂ MLAಗಳು ಇಷ್ಟು ಜನ ಬಂದಿದ್ದಾರೆ, ಇಷ್ಟು ಜನ ಹೋಗಿದ್ದಾರೆ, ಇದುವರೆಗೂ ಯಾರು ಒಂದು ಸೆನ್ಗೆ ಮಣ್ಣು ಹಾಕಿಲ್ಲ, ಒಂದು ಇದು ಹಾಕಿಲ್ಲ, ಒಂದು ಇಡೀ ಹಾಕಿಲ್ಲ. ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ MLA, ಕೇಳಿದಾಗ ಏನು ಹೇಳ್ತಾರೆ ಅಂದರೆ ಎಲ್ಲ ಇದೆ, ಟೆಂಡರ್ ಆಗ್ಬಿಟ್ಟೈತೆ, ಟೆಂಡರ್ ಕಳಿಸಿದ್ದೀರಿ, ಬೆಂಗಳೂರಿಗೆ ಕಳಿಸಿದ್ದೀರಿ, ಇನ್ನೇನು ಹತ್ತಿರದಲ್ಲಿ ನಿಮಗೆ ರೋಡ್ ಆಗ್ಬಿಡ್ತೈತೆ, ಗುದ್ಲು ಪೂಜೆನ ಮಾಡಿಬಿಡ್ತೀರಿ. ಗುದ್ಲು ಪೂಜೆ ಒಂದು ಒಂದು ಸಾರಿ ಎಲೆಕ್ಷನ್ ಟೈಮಲ್ಲಿ ಏನು ಹೇಳಿದ್ರು ಅಂದರೆ ಗುದ್ಲು ಪೂಜೆ ಮಾಡ್ತಾಯಿದ್ದೀರಿ ಅಂತ ಹೇಳಿದ್ರು. ಪಟ್ಟಣದ ಹತ್ರ ಗುದ್ಲು ಪೂಜೆ ಏನು ಮಾಡಿದ್ದು, ಕಾಂಕ್ರೀಟ್ ರೋಡ್ಗೆ ಗುದ್ಲು ಪೂಜೆ ಮಾಡಿದ್ರು, ಮಿಕ್ಕಿದ್ದು ಅಷ್ಟಕ್ಕೆ ಕಾಂಕ್ರೀಟ್ ರೋಡ್ ಮುಗಿತು, ಅಷ್ಟೇ ಮುಗಿದೋಯ್ತು ರೋಡು, ಏನೋ ನೀಲಕಂಠಪುರವರಲ್ಲೂ ಆಗೋಯ್ತು. ಇದೇ ಥರ ಯಾಮಾರಿಸ್ಕೊಂಡು ಓಟ್ ತೊಗೊಳ್ಳೋದಕ್ಕೆ ಮಾತ್ರ ಬರ್ತಾರೆ. ಯಾವ ರಾಜಕೀಯ ವ್ಯಕ್ತಿ MLAನೂ ಬಂದವರೇ, MPನೂ ಬಂದವರೇ, MPನೂ ಒಂದು ಸಾರಿ ಬಂದು ನಾನು ನಿಮ್ಗೆ ಯಾಕೆ ನನ್ನ ಇದರಲ್ಲಿ ಬಿಟ್ಬಿಡ್ರಿ, ನಾನು ಮುಗಿಸ್ಕೊಡ್ತೀನಿ ಅಂದಲ್ಲಿ ಹೇಳಿದ್ರು. 2-wheelerಲ್ಲೂ ಬರೋಕ್ಕಾಗಲ್ಲ, ಮಕ್ಕಳು ಎಷ್ಟೋ ಜನ ಸ್ಕೂಲ್ಗೆ ಹೋಗದೆ ಇದ್ದೋಗ್ತಾರೆ. ಯಾಕೆ ಈ ರೀತಿಯಲ್ಲಿ ಜನ ಅಷ್ಟರ ಮಟ್ಟಿಗೆ ಈ ಮಾತನ್ನ ದಿಟ್ಟವಾಗಿ ಮನದಟ್ಟು ಮಾಡಿಕೊಂಡಿದ್ದಾರೆ ಎಂದರೆ, ಅನೇಕ ಬಾರಿ ಈ ಭಾಗದ ಶಾಸಕರ ಬಳಿ ನಿಂತು ಊರಿಗೆ ರಸ್ತೆ ಅಭಿವೃದ್ಧಿ ಬೇಕು ಎಂದು ಬೇಡಿಕೊಂಡ್ರು. ಶಾಸಕರು ಮಾತ್ರ ನನಗೆ ನೀವು ಮತ ನೀಡಿಲ್ಲ, ಅದಕ್ಕೆ ನಿಮಗೆ ನಾನು ಏನು ಸಹ ಮಾಡೋಲ್ಲ ಅಂತ ನೇರವಾಗಿಯೇ ಉತ್ತರಿಸುತ್ತಾರೆ. 5 ವರ್ಷದಿಂದ ಹಾಗೆ MLA ಹತ್ರ ಕೇಳ್ಕೊಂಡೆ, ರೋಡು ಹಿಂಗೆ ಹುಡುಗರದ ಅನಾನುಕೂಲ, ಬಸ್ ಬರ್ತಾ ಇಲ್ಲ, ಹುಡುಗರು ಹೋಗೋಕೆ ಆಗ್ತಾ ಇರಲ್ಲ, ಬಸ್ಸೂ ಇಲ್ಲ, ಆದಮೇಲೆ ರೋಡ್ದು ಆಯ್ತಪ್ಪ ಮಾಡಿಕೊಡ್ತೀನಿ ಅಂತ ಹೇಳಿದ SN ನಾರಾಯಣಸ್ವಾಮಿ ಅವರು. ಸರ್ ಇದೇನು ಸರ್, ಎಷ್ಟು ಸಾರಿ ಸರ್ ನೀವು ಹೇಳೋದು, 5 ವರ್ಷದಿಂದ ಹಿಂಗೆ ಕಾಲು ತಳ್ಕೊಂಡು ಬರ್ತಾ ಇದ್ರೆ ಅಲ್ಲಿ ಜನಗಳು ಉಗಿತಾವ್ರೆ ಅಂತ ಹೇಳೋ ಪಾಟಿಕ್ ಲಾಸ್ಟ್ ಫೈನಲ್ಲಾಗೆ ಫಿಲ್ಟ್ರಿಗೆ ಹೋದೆ, ಫಿಲ್ಟ್ರೂ ಮಾಡಿಕೊಟ್ಟಿಲ್ಲ. ನಿಮ್ಮ ಉತ್ತರ ಒಬ್ಳಿಗೆ ಓಟೇ ಬಂದಿಲ್ಲ, ನಾನು ಈ ಏನ್ದ್ರಲ್ಲಿ ಯಾವ ಬಜೆಟಲ್ಲಿ ನಿಮ್ಗೆ ಫಿಲ್ಟರ್ ಹಾಕೋದು, ರೋಡ್ ಮಾಡಿಸೋದು ಅಂತ ಹೇಳಿದರು. ನಿಮ್ಮ ಉತ್ತೂರು ಹೋಬಳಿ ಏನು ಮಾಡಿಸಲ್ಲ ಉತ್ತೂರು ಹೋಬಳಿಗೆ, ಹೆಸರು ನಾರಾಯಣಸ್ವಾಮಿ ಆ ಥರ ಹೇಳಿದರು ಸರ್. ಈ ರಸ್ತೆಯ ಕೋಲಾರ ಶಾಸಕರು ಹಲವು ವರ್ಷಗಳ ಹಿಂದೆ ಮಾಡಿಕೊಟ್ರು. ಅದಾದ ಬಳಿಕ ಇನ್ನು ಬಂಗಾರಪೇಟೆ ಶಾಸಕರು ನಾರಾಯಣಸ್ವಾಮಿರವರು ಇದುವರೆಗೂ ಈ ಊರಿನ ಕಡೆ ಬರುವುದಾಗಲಿ ಮಾಡಿಲ್ಲ ಎಂದು ಗ್ರಾಮಸ್ಥರು ತಮ್ಮ ನೋವನ್ನು ತೋಡಿಕೊಂಡ್ರು. ನಮ್ಮ ಹಳ್ಳಿ ಭಾಳ ಕೋಲಾರ ತಾಲೂಕಿನಿಂದ ಭಾಳ ಹಿಂದುಳಿದಿರೋದಳ್ಳಿ, ಈಗ 17-18 ಕಿಲೋಮೀಟ್ರ್ ಆಗ್ತದೆ. ಇಲ್ಲಿ ರೈತರಿಗಂತೂ ಭಾರಿ ನರಕ ಆಗಿಬಿಟ್ಟಿದೆ. ಏನಂತೀಯ, ಒಂದು ತರಕಾರಿ ಬೆಳೆದ್ರೆ ಒಂದು ಟೆಂಪೋವನ್ನು ಕರೆದ್ರೆ ಬರೋಂಗಿಲ್ಲ, ಆಟೋವನ್ನು ಕರೆದ್ರೆ ಬರೋಂಗಿಲ್ಲ, ಅಥವಾ ಯಾರನ್ನ ಡ್ರಾಪ್ ಕೊಡ್ರೆ ಅಂದ್ರೂ ಈ ಗಾಡಿಗಳಿಗೆ ಹೋಗಿ ಬಿಡ್ತಾ ಇಲ್ಲ. ಭಾಳ ಮಳೆ ಬಿದ್ದಾಗಲ್ಲ ಶಾಸಕರ ಹತ್ರ ಒಂದು 5-6 ಸರ್ತಿ ಹಿರಿಯರಲ್ಲ, ನಾವು ಅಗ್ರಹ ಸಮರ್ಶನಳವರೆಲ್ಲ ಊರಲ್ಲಿ ದೊಡ್ಡ ದೊಡ್ಡವ್ರನ್ನೆಲ್ಲ ಕರ್ಕೊಂಡು 3-4 ಸರ್ತಿ ಶಾಸಕರ ಹತ್ರ ಹೋಗಿದ್ರು. ಅವ್ರೇನು ಹೇಳಿದ್ರು ಅಂದರೆ 1-2 ಸರ್ತಿ ಅಪ್ಪ ಮಾಡಿಕೊಡ್ತೀವಿ ಅಂತ ಹೇಳಿದರು. ಆಮೇಲೆ ಇನ್ನೊಂದು 4-5 ಸರ್ತಿ ಎಲ್ಲರೂ ಸೇರಿ ಊರಲ್ಲಿ ಯಾವುದೇ ಪಾರ್ಟಿಲಿ ನಮಗೇನಪ್ಪ ಯಾರೋ ಒಬ್ರು ಮಾಡಿಕೊಡ್ಲಿ, ಯಾವುದೇ ಪಾರ್ಟಿಲಿ ನಮ್ಗೆ ಅದು ಬೇಡ, ಎಲೆಕ್ಷನ್ ಬಂದಾಗ ಪಾರ್ಟಿ ವೈಜ್ ಆಗ್ತದೆ, ಎಲ್ಲ ಒಂದು ಅನ್ವಯನ್ಗೆ ಮಾಡೋಣ ಅಂತೇಳಿ ಎಲ್ಲರೂ ಸೇರಿ ಹೋಗಿ ಕೇಳಿದಾಗ MLAನೂ ಇದೇ ಹೇಳಿದ್ದು, ನನ್ನ ಹತ್ರ ಈಗ ಮಾಡೋಕ್ಕಾಗಲ್ಲ, ಬೇರೆ ಸರ್ಕಾರ ಇದೆ, ಈ ಸರ್ಕಾರದಲ್ಲಿ ನನ್ನಿಂದ ಏನು ಮಾಡೋಕ್ಕಾಗ್ತಲ್ಲಪ್ಪ, ಏನು ಮಾಡೋದು, 2 ದಿನ ಟೈಮ್ ಕೊಡ್ರ ಅಂದರು.
ಟೈಮ್ ಕೊಟ್ಟಿದ್ದು ಆಯಿತು. ಆಮೇಲೆ ಒಂದು ತಿಂಗಳ ಎರಡು ಮೂರು ತಿಂಗಳ ಬಿಟ್ಟು ಹೋಗಿದ್ವಿ. ಹೋದಾಗ ಅವರೇನು ಹೇಳಿದೆ ಅಂದರೆ, ಏನಪ್ಪ ನನ್ನಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂದರು. ಮೊನ್ನೆ ಎಲ್ಲ ಊರುಗಳಿಗೆ ಸರ್ವೆಗೆ ಬಂದಿದ್ರಂತೆ, ಆದರೆ ನೀಲಕಂಠಪುರ ಅವ್ರಿಗೇನು ಕಾಣಿಸ್ತಾ ಇದ್ದೋ ಕಾಣಿಸಿಲ್ಲೋ ಗೊತ್ತಿಲ್ಲ, ನೀಲಕಂಠಪುರ ಬಿಟ್ಟಿದ್ದಾರೆ, ಅಗ್ರಹ ಸಂಸ್ಕರಣೆ ಮಾಡ್ಕೊಂಡು ಹಂಗೆ ಹೋಗಿದ್ದಾರೆ. ಓಟು ಅದು ಒಟ್ಟು ಏನೋ ಅವರು ಹೇಳ್ತಾರೆ, ನೀವು ಉತ್ತೂರು ಹೋಗ್ಲಿ ಸರಿಯಾಗಿ ನಮಗೆ ಓಟ್ ಬಂದಿಲ್ಲಪ್ಪ ಅಂತ ಹೇಳ್ತಾರೆ, ನಾವೇನು ಕೈ ಇಟ್ಕೊಂಡು ಓಟ್ ಹಾಕ್ಸಕ್ಕೆ. ಇನ್ನು ಈ ಊರಿನ ಸಮಸ್ಯೆಯನ್ನು ನೀಗಿಸುವವರು ಯಾರೆಂಬ ಪ್ರಶ್ನೆಯು ಪ್ರತಿದಿನ ನಮ್ಮ ಮನೆಗಳಲ್ಲಿ ಕಾಡತೊಡಗಿದೆ ಎಂಬುದು ಇಲ್ಲಿ ಗ್ರಾಮಸ್ಥರ ಮಾತಾಗಿದೆ. ಓಟ್ ಕೇಳಕ್ ಬರ್ತಾರೆ, ಅವಾಗ ಬಂದಾಗ ಏನ್ ಬರ್ತಾರೆ, ಒಂದ್ಸರಿ ಸ್ವೆಟರ್ಗಳು ಕೊಟ್ಟನು ಯಾಮಾರಿಸಿ ಓಟ್ ಹಾಕ್ಸ್ಕೊಂಡು ಹೊರಟೋದ್ನು, ಒಂದ್ಸರಿ ಸೀರೆಗಳು ಕೊಟ್ಟನು ಯಾಮಾರಿಸಿ ಓಟ್ ಹಾಕ್ಸ್ಕೊಂಡು ಹೊರಟೋದ್ನು. ನಾವು ಹೋಗಿ ಅಲ್ಲಿಗೆ ಕೇಳಿದಾಗ, ನಿಮ್ಮ ಉತ್ತೂರು ಹೋಟ್ಲ ಉತ್ತೂರು ಹೋಬಳಿನಲ್ಲಿ ಓಟೇ ಬಂದಿಲ್ಲ, ನಾವು ನಿಮ್ಗೆ ಕೆಲಸ ಮಾಡಲ್ಲ ಅಂತ ಹೇಳಿದ್ರು. ಓಟೇ ಬಂದಿಲ್ಲ ಉತ್ತೂರು ಹೋಬಳಿಯಲ್ಲಿ, ನನಗೆ ಯಾರಿಗಾಗಿದ್ರೆ ಅವ್ರ ಹತ್ರ ಹೋಗಿ ಕೇಳಿ ಹೋಗ್ರಿ ಅಂತ ಹೇಳಿದ್ನು. ಇಂಥ ಕೀಳ ಎಮ್ ಎಲ್ ಎ ಇದುವರೆಗೂ ಯಾರೂ ಇಲ್ಲ ಸರ್. ನಾವು ಸುಮಾರು ಮೆಂಬರ್ ಆದ ನಿಂಕನೂ ಅಷ್ಟೇ, ಅದಕ್ಕೆ ಮುಂಚೆನೂ ಅಷ್ಟೇ, ಸುಮಾರು ಸಲ ನಾವು ಹೋಗಿದ್ದೀರಿ, ಹೋಗಿ ನಾವೇ ಖುದ್ದಾಗಿ ಕೇಳಿದಿರಿ. ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ, ನನಗೇನು ಹೇಳಿದ್ರೆ ಅಂದರೆ, ಒಂದ್ಸಲ ಅಮೌಂಟ್ ಯಾವುದೂ ಇಲ್ಲಪ್ಪ ನಮ್ಮ ಹತ್ರ, ನಮ್ಮ ಹತ್ರ ನಾವೇನು ಇಟ್ಕೊಂಡಿಲ್ಲ, ಬೀರುವಿನಲ್ಲಿ ಇಟ್ಕೊಂಡಿಲ್ಲ. ಆದರೆ ನಾವೊಂದು ಇಲ್ಲ ನಿಮ್ಗೆ ರೋಡೇ ಬೇಕಂದ್ರೆ ಒಂದು ಸೈಟ್ ಮಾಡ್ಕೊಡ್ತೀನಿ ಅಂತಂದರು. ಮಾಡಿ ಮಾರಿಬಿಟ್ಟು ರೋಡ್ ಮಾಡಿಸ್ತೀನಿ ಅಂದರು. ಸರ್ ಯಾಕೆ ಸರ್ ಈ ಥರ ಮಾಡ್ತಾರೋದು, ಏನು ಸಮಾಚಾರ ಅಂದರೆ, ನಿಮ್ಮ ಊರಲ್ಲಿ ನಿಮ್ಮ ಬೂತಲ್ಲಿ ಊಟ ಬಂದಿಲ್ಲ, ನನಗೆ ಲೀಡ್ ಬಂದಿಲ್ಲ, ಅದಕ್ಕೆ ಮಾಡಿಸಲ್ಲ. ಯಾರು ಯಾರಿಗೆ ಹಾಕಿದ್ರೆ ಅವ್ರ ಹತ್ರ ಹೋಗಿ ಕೇಳ್ಕೊಳ್ಳಿ, ಯಾವ್ದು ಲೀಡ್ ಬಂದರೆ ಅವ್ರ ಹತ್ರ ಹೋಗಿ ಕೇಳ್ಕೊಳ್ಳಿ, ಈ ಥರ ಎಲ್ಲ ಹೇಳಿದರು. ಮುಂದಕ್ಕೆ ಇನ್ನೇನು ಇನ್ನೇನಿಲ್ಲ ಅಂದರೆ ಹೋರಾಟ ಮಾಡಬೇಕು, ಎಲ್ಲ ಜನಗಳ ಇದು ಮಾಡಿಕೊಂಡು ಒಂದು ಒಬ್ಬಟ್ಟಾಗಲಿ, ರೋಡ್ ಮಾಡಿಲ್ಲ ಅಂದರೆ ಹೈವೇ ಬಂದ್ ಮಾಡೋದಾಗಲಿ, ಇಲ್ಲ ಇನ್ನೊತ್ತಿಗೆ ನ್ಯೂಸ್ ನರ್ಕರ್ಸೋದಾಗಲಿ, ಎಲ್ಲ ಏರ್ಪಾಟ್ ಮಾಡಬೇಕು, ಮಾಡೋಣ, ಮಾಡ್ತೀರಿ ಸರ್.